ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವಂಥವರು ಮಂಜು ಆರ್ ಕಾಂಬಳೆ, ಕೆಪಿಸಿಸಿ ರಾಜ್ಯ ಕಾರ್ಮಿಕ ವಿಭಾಗದ ಕಾರ್ಯದರ್ಶಿ ಮತ್ತು ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯ ಸಂಚಾಲಕರು. प्रवाह पीडितांना लवकरात लवकर परिहार देण्यात यावा, नाहीतर उग्र आंदोलन करण्याची चेतावणी अथणीमध्ये काँग्रेस कार्यकर्त्यांनी आयोजित पत्रकार परिषदेत सरकारला दिली आहे. या संदर्भात मिळालेली माहिती अशी की अथणी तालुक्यातील प्रवासी मंदिरमध्ये काँग्रेस कार्यकर्त्यांनी पत्रकार परिषदेचे आयोजन केले होते. यावेळी काँग्रेस प्रमुख गजानन मंगसुळी म्हणाले की अक्रम सक्रम योजनेअंतर्गत प्रवाह पीडितांना घरांचे वितरण व भाडेकरूंना 5,000 रुपये देण्याचे आश्वासन सरकारने दिले होते, मात्र अद्यापही परिहार दिला गेला नाही. ಇವತ್ತು ಬೆಳೆ ಹಾನಿ ಬಹಳಷ್ಟು ಕಡೆ ಬೆಳೆ ಹಾನಿಯಾಗಿದೆ. ಬೆಳೆ ಹಾನಿ ಬಗ್ಗೆ ಸರ್ಕಾರ ಯಾವುದೇ ಒಂದು ನಿಖರವಾದ ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಯಾಕೆಂದ್ರೆ ಬಹಳಷ್ಟು ಕಡೆ ಕಬ್ಬು ಬೆಳೆಗೆ ಹಾನಿಯಾಗಿದೆ, ಗೋವಿನ ಜೋಳ ಹಾನಿಯಾಗಿದೆ, ಜೋಳದ ಬೆಳೆ ಹಾನಿಯಾಗಿದೆ, ಅನೇಕ ಕಡೆ ಬೇರೆ ಬೇರೆ ಕ್ರಾಪ್ಗಳು, ಇಲ್ಲಿ ದ್ರಾಕ್ಷಿ ಬೆಳೆಗೆ ಸಹಿತ ಹಾನಿಯಾಗಿದ್ದನ್ನ ನಾವು ನೋಡ್ತೇವೆ. ಯಾವ್ಯಾವ ಬೆಳೆಗೆ ಯಾವ ರೀತಿಯ ಪರಿಹಾರ ಕೊಡಬೇಕು ಅನ್ನೋದನ್ನ ಸ್ಪಷ್ಟವಾದ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿಲ್ಲ. ಯಾರಿಗೂ ಸಹಿತ ಬೆಳೆ ಪರಿಹಾರವನ್ನ ಕೊಟ್ಟಿಲ್ಲ. ಅವರಿಗೆ ಕೂಡಲೇ ಸರ್ಕಾರ ಬೆಳೆ ಪರಿಹಾರವನ್ನ ಬಿಡುಗಡೆ ಮಾಡಬೇಕಂತ ನಾವು ಆಗ್ರಹ ಮಾಡ್ತೀವಿ. ಪ್ರವಾಹ ಬಂದಾಗ ಎಲ್ಲ ಹಳ್ಳಿಗಳಲ್ಲಿ ವಿದ್ಯುತ್ ಒಂದು ಸಂಪರ್ಕ ಕಡಿದುಕೊಂಡಿತ್ತು. ಅಲ್ಲಿ ಎಲ್ಲ ಕಡೆ ಟಿ ಸಿಗಳು ಸುಟ್ಟು ಹೋಗಿದ್ದನ್ನ ನಾವು ನೋಡಿದ್ದೇವೆ. ಆದರೆ ಬಹುತೇಕ ಹಳ್ಳಿಗಳಲ್ಲಿ ಇನ್ನೂ ಟಿ ಸಿ ಸಮಸ್ಯೆ ಹಾಗೆ ಮುಂದುವರೆದಿದೆ. ಟಿ ಸಿಯನ್ನು ಕೊಡಲಿಕ್ಕೆ ಈ ಕೆ ಇ ಬಿ ಅವರು ನಮ್ಮ ಜನರಿಗೆ ಸತಾಯಿಸ್ತಾ ಇದ್ದಾರೆ. ಎಲ್ಲ ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ಟಿ ಸಿಗಳು ಹಾಳಾಗಿ ಹೋಗಿದ್ದೀವೋ ಅಲ್ಲಿ ಮರುಸ್ಥಾಪನೆಯನ್ನು ಮಾಡಬೇಕಂತ ನಾವು ಆಗ್ರಹವನ್ನು ಮಾಡ್ತೀವಿ. ಪ್ರವಾಹದಲ್ಲಿ ಕೊಚ್ಚಿ ಹೋದಂಥ ತೀರ್ಥಗ್ರಾಮದ ಯುವಕರಿಗೆ, ಆ ಒಂದು ಬಾಲಕನಿಗೆ ಇನ್ನೂ ಸಹಿತ ಪರಿಹಾರ ವಿತರಣೆ ಆಗಿಲ್ಲ. ಸುಮಾರು 5 ತಿಂಗಳು 6 ತಿಂಗಳು ಆದರೂ ಸಹಿತ ಒಂದು ಬಡ ಕುಟುಂಬದ ಒಬ್ಬ ಒಂದು ಬಾಲಕ ತೀರಿ ಹೋದರೂ ಸಹಿತ ಸರ್ಕಾರ ಕಂತ ತೆಗೆದಿಲ್ಲ. ಆ ಬಾಲಕನಿಗೆ ಕೂಡಲೇ ಒಂದು ಪರಿಹಾರದ ದರವನ್ನು ಬಿಡುಗಡೆ ಮಾಡಬೇಕು. ಅನೇಕ ಜಾನುವಾರುಗಳು ಈ ಒಂದು ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿವೆ. ಜಾನುವಾರುಗಳ ಪರಿಹಾರ ದರವನ್ನು ಸಹಿತ ಅವರು ವಿತರಣೆ ಮಾಡಿಲ್ಲ. ಈ ನಿಟ್ಟಿನಲ್ಲಿ ಸರ್ಕಾರ ಪರಿಹಾರ ಒಂದು ಏನು ಕೊಡುವಂಥ ಕೆಲಸವನ್ನು ಶೀಘ್ರವಾಗಿ ಕೈಗೊಳ್ಳಬೇಕು. ಬರುವ 30 ದಿನಗಳ ಒಳಗಾಗಿ ಅವರು ಕ್ರಮವನ್ನು ಕೈಗೊಳ್ತಿದ್ರೆ ನಾವು ನಮ್ಮ ಕಾಂಗ್ರೆಸ್ ಕಮಿಟಿಯ ಪರವಾಗಿ ನಮ್ಮೆಲ್ಲ ಹಿರಿಯ ಮುಖಂಡರು, ನಮ್ಮ ಎಲ್ಲ ತಾಲೂಕಿನ ಜನರು ಕೂಡಿಕೊಂಡು ನಾವು ಅನಿವಾರ್ಯವಾಗಿ ಉಗ್ರ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಅಂತ ನಾನು ತಾಲೂಕಾಡಳಿತಕ್ಕೆ, ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ ಈ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ರೈತರ ಒಂದೇನು ಬೆಳೆದ ಬೆಳೆಗೆ ಒಂದು ಬೆಂಬಲ ಬೆಲೆಯನ್ನು ಕೊಡ್ತೀವಿ ಅಂತ ಹೇಳತಕ್ಕಂಥ ಸರ್ಕಾರ ಸಹಿತ ಇನ್ನೂವರೆಗೂ ಬೆಂಬಲ ಬೆಲೆ ಕೊಡದೆ ಸತಾಯಿಸ್ತಾ ಇದೆ. ಒಟ್ಟಿನಲ್ಲಿ ರೈತರ ಬಗ್ಗೆ ಈ ಏನು ಪ್ರವಾಹ ಪೀಡಿತರ ಬಗ್ಗೆ ಏನು ಒಂದು ಮಲ್ತಾಯಿ ಧೋರಣೆಯನ್ನು, ನಿರ್ಲಕ್ಷ್ಯ ಧೋರಣೆಯನ್ನು ಸರ್ಕಾರ ಕೈಗೊಂಡಿದೆ. ಇದನ್ನು ನಾವೆಲ್ಲ ಸೇರಿ ಉಗ್ರವಾಗಿ ಖಂಡನೆ ಮಾಡ್ತೀವಿ. ಅದನ್ನು ಬರುವ ದಿವಸದಲ್ಲಿ ಸರಿ ಮಾಡ್ತಿದ್ರೆ ನಾವು ಹೋರಾಟದ ಹಾದಿಯನ್ನು ಹಿಡಿಯಬೇಕಾಗ್ತದೆ ಅನ್ನೋ ಮಾತನ್ನು ಹೇಳ್ತಾ, ಕೊನೆಯದಾಗಿ ಈ ಒಂದು ಕಳೆದ ಚುನಾವಣೆಯಲ್ಲಿ ಸುಮಾರು 60,000 ಜನ ನಮ್ಮ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಿದ್ದಾರೆ. ಆ ಎಲ್ಲ ಜನರಿಗೆ ನಾನು ಎಲ್ಲ ಪಕ್ಷದ ಮುಖಂಡರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಇನ್ನು ಉಳಿದಂಥ ಎಲ್ಲ ನಮ್ಮ ಮತಕ್ಷೇತ್ರದ ಜನರ ಸೇವೆಯನ್ನು ನಾವೆಲ್ಲ ಮುಖಂಡರು ಒಟ್ಟಾಗಿ ಪ್ರಾಮಾಣಿಕವಾಗಿ ಮುಂಬರುವ ದಿನಗಳಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡೇ ಮಾಡ್ತೀವಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ತಾವು ಕೊಟ್ಟಂಥ ಸಹಕಾರಕ್ಕೆ ವಂದನೆ ಮಾಡಿ ವಂದನೆಗಳನ್ನು ಸಲ್ಲಿಸಿ ಧನ್ಯವಾದ. महापुरामध्ये अथणीमधील 20 पेक्षा जास्त घरे प्रवाहामध्ये वाहून गेली आहेत. 1,000 एकर जमिनीतील शेतकऱ्यांचे पीक नष्ट झाले आहे. त्यांना त्वरित परिहार देण्यात यावा, नाहीतर कडक आंदोलन करण्याची चेतावणी यावेळी त्यांनी सरकारला दिली आहे.